ಕಾಂಗ್ರೆಸ್ ಚೊಂಬು ಅಭಿಯಾನಕ್ಕೆ ಬಿಜೆಪಿ ಚಿಪ್ ಕೌಂಟರ್ ಪ್ರತಿಯಾಗಿ ಆರಂಭಿಸಿದೆ. ತೆಂಗಿನ ಚಿಪ್ ಅನ್ನು ತೋರಿಸಿ ಕಾಂಗ್ರೆಸ್ಗೆ ಬಿಜೆಪಿ ಟ್ವೀಟ್ ಕೌಂಟರ್ ಮಾಡಿ. ಕಾಂಗ್ರೆಸ್ನ ಚೊಂಬು ಅಭಿಯಾನಕ್ಕೆ ಬಿಜೆಪಿಯ ಚಿಪ್ ಕೌಂಟರ್ ಆರಂಭ ಆಗಿದೆ. ತೆಂಗಿನ ಚಿಪ್ ಅನ್ನು ತೋರಿಸಿ ಕಾಂಗ್ರೆಸ್ಗೆ ಬಿಜೆಪಿ ಟ್ವೀಟ್ ಕೌಂಟರ್ನ ಮಾಡಿ. ಕಾಂಗ್ರೆಸ್ ಆಡಳಿತದಲ್ಲಿ ಕರ್ನಾಟಕದ ಜನತೆಗೆ ಚಿಪ್ ಕೊಟ್ಟಿದ್ದಾರೆ. ಬರದಿಂದ ತತ್ತರಿಸಿದ ರೈತರ ಕೈಗೆ ಚಿಪ್ಪನ್ನು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಕಾವೇರಿ ನೀರು ತಮಿಳುನಾಡಿಗೆ ಹರಿಯಲು ಬಿಟ್ಟು ಬೆಂಗಳೂರಿಗರ ಕೈಗೆ ಚಿಪ್ಪನ್ನು ಕೊಟ್ಟಿದೆ ಕಾಂಗ್ರೆಸ್. ದಲಿತರ 11,000 ಕೋಟಿ ರೂಪಾಯಿ ದುರ್ಬಳಕೆಯನ್ನು ಮಾಡಿಕೊಂಡಿದೆ. ತಳಮಟ್ಟದ ಸಮುದಾಯಕ್ಕೆ ಚಿಪ್ಪನ್ನು ಕೊಟ್ಟಿದೆ ಕಾಂಗ್ರೆಸ್. ಅಲ್ಪಸಂಖ್ಯಾತರ ಓಲೈಕೆ ಮಾಡುವ ಭರದಲ್ಲಿ ಹಿಂದೂಗಳ ಕೈಗೆ ಚಿಪ್ಪನ್ನು ಕೊಟ್ಟಿದೆ ಈ ಕಾಂಗ್ರೆಸ್ ಸರ್ಕಾರ. ಕಿಸಾನ್ ಸನ್ಮಾನ್ 4,000 ರೂಪಾಯಿಯನ್ನು ರೈತರಿಗೆ ಸ್ಥಗಿತಗೊಳಿಸಿದೆ. ಅವರ ಕೈಗೆ ಚಿಪ್ಪನ್ನು ಕೊಟ್ಟಿದೆ ಈ ಕಾಂಗ್ರೆಸ್. ಬೆಲೆ ಏರಿಕೆ ಮಾಡಿ ವಿದ್ಯಾನಿಧಿ ನೀಡದೆ ವಿದ್ಯಾರ್ಥಿಗಳ ಕೈಗೆ ಚಿಪ್ಪನ್ನು ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಕಾರ್ಮಿಕರ ಕೈಗೆ ಚಿಪ್ಪನ್ನು ಕೊಟ್ಟಿದೆ. ಆಟೋ ಮತ್ತು ಕ್ಯಾಬ್ ಚಾಲಕರಿಗೂ ಕೂಡ ಚಿಪ್ಪನ್ನು ಕೊಟ್ಟಿದೆ ಈ ಕಾಂಗ್ರೆಸ್ ಸರ್ಕಾರ ಅಂತ ಬಿಜೆಪಿ ಚಿಪ್ಪು ಕ್ಯಾಂಪೇನ್ ಕೌಂಟರ್ನ ಆರಂಭಿಸಿದೆ. ಇನ್ನು ಬಿಜೆಪಿಯ ಚಿಪ್ಪು ಕೌಂಟರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟನ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ರು ನೋಡೋಣ ಬನ್ನಿ. ನಾವು ಕೊಟ್ಟ ಮೇಲೆ ಅವ್ರಿಗೆ ಯೋಚನೆ ಮಾಡೋದು ಬೇರೆ. ನಮಗೆ ಕರ್ನಾಟಕ ಹೆಚ್ಚೆ ಖಾಲಿ ಪಾತ್ರೆ ಕೊಟ್ಟರು ಅಂತ ಖಾಲಿ ಚಂದು ಅಂತ ಹೇಳಿದೀವಿ. ಈಗ ಮಾಡಿದ ಮೇಲೆ ಅವ್ರು ಮಾಡ್ತಾ ಇದ್ದಾರೆ ಕೌಂಟರ್. ದೇರ್ ಇಸ್ ನೋ ಟ್ರೂತ್ ಇನ್ ದಟ್ ಅಲ್ವಾ? ಎಲ್ಲಿದೆ ಸತ್ಯ, ಎಲ್ಲಿದೆ? ಹಾಗಾದ್ರೆ ನಾವು ಹೆಣ್ಮಕ್ಳಿಗೆ 1,000 ರೂಪಾಯಿ ಕೊಟ್ಟಿದ್ದೀವಿ ಚಿಪ್ಪ. ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ನಲ್ಲಿ ಓಡಾಡೋದಿಲ್ಲ ಚಿಪ್ಪ. ಅನ್ನಭಾಗ್ಯ 5 kg ಹೆಚ್ಚು ಮಾಡೋದು ಚಿಪ್ಪ. ಎಲ್ರಿಗೂ ಕುಕ್ಕಟ್ಟಿಯಾಗಿ ಕರೆಂಟ್ ಕೊಡೋದು ಚಿಪ್ಪ. ಅವ್ರೇನ್ ಮಾಡಿದ್ದಾರೆ ಹೇಳಿ? ಯುವನಿಧಿ ಪತ್ರೆ ಚಿಪ್ಪ. ತಿಂಗಳಿಗೆ 4,000-5,000 ರೂಪಾಯಿ ಅವ್ರಿಗೆ ಪ್ರತಿ ಕುಟುಂಬಕ್ಕೆ ಕೊಡೋದು ಚಿಪ್ಪ. ಏನಂತ ಕೊಡ್ತಾರೆ ಅವರು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.